ನಾನು ಇವತ್ತು 6.5 ಕೋಟಿ ಕನ್ನಡಿಗರು ಒಬ್ಬ ಚಿತ್ರನಟ ದರ್ಶನ್ ಬಗ್ಗೆ ಸುಮಾರು 3 ತಿಂಗಳಿಂದ ಭಾಳ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ. ಸುದ್ದಿ ಮಾಧ್ಯಮದವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಮಾಧ್ಯಮ ಇಲ್ಲಾಂದರೆ ಇವತ್ತು ಈ ಕರ್ನಾಟಕದಲ್ಲಿ ಪ್ರತಿಯೊಂದೂ ಏನೇನು ಅನ್ಯಾಯಗಳು ನಡೀತೈತೋ ಅದನ್ನು ಈಚೆ ತಗೊಂಬರೋದೇ ಮಾಧ್ಯಮದವರು. ಮಾಧ್ಯಮದವ್ರು ನಾನು ಯಾವತ್ತೂ ವಿಷ್ಣುವರ್ಧನ್ ಇಷ್ಟದಲ್ಲಿ ಆಗಬೇಕಾದ್ರೆ ಮೈಸೂರಲ್ಲಿ ಮಾರ್ಕ್ ಆಗಬೇಕಾದ್ರೆ ನಾನು ಅವರ ಅಭಿಮಾನಿಯಾಗಿ ಬಂದಿದ್ದೀನಿ. ಒಬ್ಬ ದರ್ಶನ್ ಅವರು ಅಭಿಮಾನಿಯಾಗಿ ಇದ್ದಾಗ ಅವರು ಕೆಲವು ಚಿತ್ರಗಳು ನೋಡಿದ್ವಿ, ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ. ಬಟ್ ಇದು ಕಾನೂನಿಗೆ ಯಾರೂ ದೊಡ್ಡವರಲ್ಲ. ಕಾನೂನು ಯಾರು ಕೈ ಕ್ರಮ ತಗೊತಾರೋ, ಕಾನೂನು ಯಾರು ಕೈಗೆ ತಗೊತಾರೋ, ಅವ್ರು ಯಾರೂ ಇವತ್ತು ಕಾನೂನು ಮುಂದೆ ತಲೆ ಬಾಗಬೇಕು. ಈ ಕೋರ್ಟ್ ಏನು ಡಿಸೈಡ್ ನ್ಯಾಯಾಧೀಶರು ಏನು ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ಅವರು ವೆಯ್ಟ್ ಮಾಡಬೇಕಾಗತ್ತೆ. ನಾವು ಏನೇ ಹೋರಾಟ ಮಾಡಿದ್ರೂ ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಇವತ್ತು ದರ್ಶನ್ ಏನೇ ಮಾಡಿದ್ರೂ ನಾವಂತೂ ಕಣ್ಣಲ್ಲಿ ನೋಡಿಲ್ಲ. ಅವ್ರು ಹೋಗಿದ್ರು ಬಿಟ್ಟಿದ್ರು ಮಾಧ್ಯಮದಲ್ಲಿ ನೋಡೇ, ನಾವು ಮಾಧ್ಯಮ ನೋಡಿ ದಿನ ಟಿ ವಿ ನೋಡ್ತಾ ಇರ್ತೀನಿ. ಪ್ರತಿಯೊಂದು ವಿಷಯಗಳು ಯಾರೋ ನೆನ್ನೆ ಏನೋ 3 ಜನ ಬಿಡುಗಡೆ ಆಗಿದ್ದಾರೆ ಅಂತೇಳಿ ಆದಷ್ಟು ಬೇಗ ಇವತ್ತು ಏನು ಜಗೀಶ್ ಅವರು ನಮ್ಮನ್ನು ಒಂದು ಕರೆ ಕೊಟ್ಟಿದ್ದರು, ಬನ್ನಿ ಸರ್ ಅಂತೇಳಿ. ನಾನು ಒಬ್ಬ ಕರ್ನಾಡು ವಿಷ್ಣು ಸೇನೆ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ವಿಷ್ಣುವರ್ಧನ್ ಸರ್ 40 ವರ್ಷಕ್ಕೆ ಹೋರಾಟ ಮಾಡಿ ಎಲ್ಲಿ ನಾವು ವಿಷ್ಣು ದರ್ಶನ್ ಅಭಿಮಾನಿಗಳಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ನೀವೆಲ್ಲರೂ ಶಾಂತಿ ಪ್ರಿಯರಾಗ್ರಿ, ಇನ್ನೊಬ್ಬರ ಬಗ್ಗೆ ಮೆಸೇಜ್ ಹಾಕಿ ಹೋಗ್ಬೇಡಿ, ಯಾರೇ ಆಗ್ಬಿಡಿ ಕೆಟ್ಟ ಮೆಸೇಜ್ ಹಾಕಿ ಹೋಗ್ಬೇಡಿ. ನೀವೆಲ್ಲ ಶಾಂತಿ ಪ್ರಿಯರಾಗಬೇಕು. ನೋಡಿ ಈ ಕರ್ನಾಟಕದಲ್ಲಿ ಅನ್ನ ಋಣದ ನಾವು ತಿಂತಾ ಇದ್ದೀರಿ ಎಲ್ಲ. ನಾವು 200 ರೂಪಾಯಿ ಕೊಟ್ಟು ಚಿತ್ರ ನೋಡಿದ್ರೆ ನಿಮ್ಮ ಜೀವನ. ಎಲ್ಲ ಆ್ಯಕ್ಟ್ರ್ಗಳು ನಾನು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಅಭಿಮಾನಿಗಳಲ್ಲಿ ಸುಮ್ಮನೆ ರಾಶಿಯಾಗಿ ಹೋಗಿ ಮೆಸೇಜ್ ಹಾಕೋದು, ಇನ್ನೊಬ್ಬ ಆ್ಯಕ್ಟ್ರ್ ಬಗ್ಗೆ ಏನೋ ಮೆಸೇಜ್ ಹಾಕೋದು ಅದು ಇಲ್ಲಿಗೆ ಸ್ಟಾಪ್ ಮಾಡಿ. ನಿಮ್ಮನ್ನು ಇವತ್ತು ನಾನು ಕಿವಿ ಮಾತು ಹೇಳ್ತೀನಿ ಅಂದರೆ ಯಾರೂ ಒಬ್ಬರು ಹೆಣ್ಮಗು ನಮ್ಮ ನಮ್ಮ ಹೆಣ್ಮಕ್ಳಿದ್ದಂಗೆ ನಮ್ಮ ಮಗಳಾಗಲಿ ನಮ್ಮ ಅಕ್ಕ ಆಗಲಿ, ನೋಡಿ ಇವರೆಲ್ಲ ನಮ್ಮ ಅಕ್ಕ ತಂಗಿರೆ, ಯಾರ ಬಗ್ಗೆನೂ ಕಾಮೆಂಟ್ ಮಾಡೋಕೆ ಹೋಗಬೇಡಿ. ಏನೋ ಅವನು ರೇಣುಕಾಸ್ವಾಮಿ ಅವ್ನು ಮಾಡಿರೋದು ಅವನದು ತಪ್ಪಿದೆ. ಒಂದು ಹೆಣ್ಮಗು ಬಗ್ಗೆ ಅಸೀಲವಾಗಿ ಹಾಕಿ ಆ ರೀತಿ ಮಾಡೋದಿದ್ದರೆ ಇಷ್ಟೆಲ್ಲ ಆಗ್ತಾಯಿರಲ್ಲ ಘಟನೆ. ಅವನು ಒಂದು ಒಳ್ಳೆ ರೀತಿ ಹೆಣ್ಮಗುಗೆ ಅಮ್ಮ ಹಿಂಗೆ ಮಾಡಬೇಡಿ ಅಂತೇಳಿ ಕಾನೂನಿಗೆ ಹೋಗ್ಬೇಕಾಯ್ತು, ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಯಾರು ಪವಿತ್ರ ಅವರು, ಅವರು ತಪ್ಪು ಮಾಡಿದ್ದಾರೆ, ಅವರು ತಪ್ಪು ಮಾಡಿದ್ದಾರೆ. ಅವರು ಏಕ್ದಮ್ ಕರೆಸ್ಬಿಟ್ಟು ದರ್ಶನ್ಗೆ ಇಲ್ದಿದ್ದೆಲ್ಲ ಹೇಳಿ ಸುಮಾರು ದಿವಸ ನಾನು ಮಾತಾಡೋದು ಬಿಟ್ಬಿಟ್ಟು ನೀನು ಇದನ್ನು ಕ್ರಮ ತಗೊಂಡ್ರೆ ನಾನು ಮಾತಾಡೋದು ಅಂತೇಳಿ ಪಾಪ ಇವ್ರಿಗೆ ಇಲ್ದಿದ್ದೆಲ್ಲ ಹೇಳಿ ಇವಾಗ ಯಾವುದೋ ಒಂದು ಪ್ರೀತಿ ವಿಶ್ವಾಸ ನಮಗೂ ಗೊತ್ತಾಗುತ್ತೆ. ಯಾವ್ಯಾವ ಹೆಣ್ಮಗಳನ್ನ ಇವ್ರು ನಾವು ಇಬ್ಬರು ಇವಾಗ ನಾವು ಪ್ರೀತಿಸಿದ್ರೆ ಎಲ್ಲ ಒಂದು ಕಡೆ ಕಮಿಟ್ಮೆಂಟ್ ಆದಾಗ ನೋವು ಅನ್ನೋದಿರುತ್ತೆ ಅವ್ರಿಗೆ. ದರ್ಶನ್ಗೆ ನನ್ನಿಂದ ಒಂದು ಹೆಣ್ಮಗು ಹಾಳಾಗುತ್ತಲ್ಲ, ಏನು ಮಾಡೋದಂತ ಹೋಗ್ಬಿಟ್ಟಿದ್ದಾರೆ, ಹೋಗ್ಬಾರ್ದಾಯಿತು. ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತೇಳಿ ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಯಾವುದೇ ಮುಂದೆ ಘಟನೆಗಳು ನಡೀಬಾರ್ದು. ನೀವು ಮಾಧ್ಯಮದವ್ರು ಕೂಡ ಆದಷ್ಟು ಬೇಗ ನಿಲ್ಲಿಸ್ಬೇಕು, ದರ್ಶನ್ ಅವ್ರಿಗೆ ಬಿಡುಗಡೆ ಮಾಡೋದಂತ ನೀವು ಮನ್ಸು ಮಾಡಿದ್ರೆ ಆಗ್ಬೋದು. ಮಾಧ್ಯಮದ ಮನ್ಸು ಮಾಡಿದ್ರೆ ನಾ ಇವತ್ತಿಂದಾನೆ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರೆ ದರ್ಶನ್ ರೀತಿ ಅದು ನಿಮಗೆ ಕೀರ್ತಿಸಲ್ಲ, ನಿಮ್ಮಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ ಮಾಧ್ಯಮದವ್ರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೈ ಮುಗಿದು ನಿಮ್ಮನ್ನು ಕೇಳ್ಕೊಂತೀನಿ ಸರ್, ದಯವಿಟ್ಟು ಮಾಧ್ಯಮದವ್ರು ಭಾಳ ಉತ್ತಮವಾದ ಕೆಲಸ ಮಾಡಿದ್ದೀರಾ ನಿಜವಾಗ್ಲು. ಇವತ್ತಿಂದ ನೀವು ಒಂದು ಒಳ್ಳೆ ಸಂದೇಶ ಕೊಡಿ. ಆಗಿದ್ದಾಗ ಸರ್ ಹಂಗೆ ನೋಡೋಕ್ಕೋದ್ರೆ ದಯವಿಟ್ಟು ಕಂಬಾಲೆ ಪಲ್ಲಿಯಲ್ಲಿ 13 ಜನ ಸಂಜೀವ ದಾನ ಮಾಡಿದ್ರು, 1 ವರ್ಷಕ್ಕೆ 3 ವರ್ಷಕ್ಕೆ ಈಚೆ ಬಂದು ಅಂಥ ಘಟನೆಗಳು ಸಾವಿರಾರು ಇದ್ದಾವೆ ಸರ್. ಆಗಿದ್ದಾಗ ಐತಿ, ಮುಂದೆ ಆಗೋದು ಬೇಡ. ಮಾಧ್ಯಮದವ್ರು ಇವತ್ತಿಂದ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ಬೇಗ ದರ್ಶನ್ ಅವರು ಈಚೆ ಬಂದು ಏನೊಂದು 500 ಜನ ಕಾರ್ಮಿಕರು ಅವರಿಂದ ಬದುಕ್ತಾ ಇದ್ದಾರೆ. ಇನ್ನಷ್ಟು ಪಡಿಜರಗಳು ದುಡ್ಡು ಹಾಕಿರೋರು ಸ್ವಲ್ಪ ಕೈ ಕಟ್ಕೊಂಡು ಕೂತು ಸಾಲ ಗೀಲ ಮಾಡಿ ಅವ್ರು ನೇಣಾಕಂಥ ಪರಿಸ್ಥಿತಿ ಬರ್ತಿದೆ, ಅದು ಆಗೋದು ಬೇಡ. ಅವ್ರು ಬರಲಿ, ಅವರು ಒಬ್ಬ ಕನ್ನಡ ಚಿತ್ರನಟರು, ನಮ್ಮ ಕನ್ನಡಕ್ಕೋಸ್ಕರ ಬೇರೆ ಪರಿಭಾಷಿಕರಲ್ಲ ಅವರು, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಅವ್ರ ತಂದೆಯವರು ಬೇಕಾದಷ್ಟು ವಿಲ್ಲನ್ ಪಾತ್ರಗಳು ಮಾಡಿ ವಿಷ್ಣುವರ್ಧನ್ ಜೊತೆ, ರಾಜ್ಕುಮಾರ್ ಜೊತೆ, ಅಂಬರೀಶ್ವರ ಜೊತೆ ಎಲ್ಲ ಮಾಡಿದ್ದಾರೆ. ಅವ್ರ ಮಗನಾಗಿ ಪಾಪ ಏನು ಅವರು ಏನು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಯಾವುದೋ ದೊಡ್ಡ ಸಾಹುಕಾರ ಮಗನಲ್ಲ, ಅವರು ಕಷ್ಟ ಜೀವದಿಂದ ಕಷ್ಟದಿಂದ ಬಂದಿದ್ದಾರೆ. ನಿಮ್ಮ ಮಾಧ್ಯಮದವರು ಇವತ್ತಿಂದ ಒಂದು ಒಳ್ಳೆ ಬದಲಾವಣೆ ತಂದ್ಕೊಂಬನ್ನಿ. ಆಯಿತು, ಆಗಿದ್ದೆಲ್ಲ ಆಗೋಯ್ತು, ಒಂದು ಹಳೆ ಕೆಟ್ಟ ಕಹಿ ನೆನಪುಗಳಂತ ಹೇಳ್ಬಿಟ್ಟು ಕೆಟ್ಟ ಕಹಿ ನೆನಪುಗಳಂತ ಹೇಳ್ಬಿಟ್ಟು ಇಲ್ಲಿಗೆ ಬಿಟ್ಟು ಇಲ್ಲಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿ ಸರ್ ಅಂತೇಳಿ ನಾನು ಇಷ್ಟೇ. ಕರ್ನಾಟಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷ ವಿಷ್ಣುವರ್ಧನ್ ಅಭಿಮಾನಿಯಾಗಿ ನಾನು ಅವ್ರ ಹೆಸರನ್ನ ಸುಮಾರು 79 ಅಭಿಮಾನಿಯಾಗಿ ಎಲ್ಲೇ ನಾವು ಕಪ್ಪು ಚುಕ್ಕೆ ತಂದಿಲ್ಲ ವಿಷ್ಣುವರ್ಧನ್ ಅಭಿಮಾನಿ. ಇವ ಅಭಿಮಾನಿಗಳಿಗೆ ಅದೇ ಸಂದೇಶ ಕೊಡ್ತೀನಿ, ಶಾಂತಿ ಪ್ರಿಯರಾಗ್ರಿ, ಯಾರ ಬಗ್ಗೆ ಕೆಟ್ಟ ಇದಾಕ್ಬೇಡಿ, ಮೆಸೇಜ್ ಹಾಕ್ಬೇಡಿ. ಎಲ್ಲ ಆಕ್ಟ್ರು ಒಂದೇ ಕರ್ನಾಟಕದಲ್ಲಿ, ಅವರು ಇನ್ನು ಮುಂದೆ ತಿದ್ಕೊಂತಾರೆ. ನಾವೆಲ್ಲ ಆಕ್ಟ್ರುಗಳು ಇವತ್ತು ಎಷ್ಟು ಜನ ಆಕ್ಟ್ರುಗಳಿದಾರೋ ನಾವೆಲ್ಲ ನಮ್ಮ ಅಣ್ಣತಮ್ಮಂದ್ರು, ನಮ್ಮ ಮುಂದೆ ಅವ್ರು ನಾವು ಬಿಕ್ಕಿ ಹಾಕಿದ್ರೆ ಇಲ್ಲ ಸರ್ ಬರ್ತೀನಿ ಅಂತ ಹೇಳಿದ್ರು, ಫೋನ್ ಮಾಡಿದ್ದೆ ಬಂದಿಲ್ಲ. ನಾವು ಅವ್ರು ಕರೆದಿದ್ದು ನಾನು ಬಂದಿದ್ದು, ನಾವು ಅವ್ರು ಹೋರಾಟ ಮಾಡ್ಕೊಂಡಳ್ಳಿ ಚಂದ್ರಶೇಖರ್ ಅನೇಕ ಸಾರಿಗೆ ಕಾರ್ಮಿಕರ ಜೊತೆ ವಿಷ್ಣುವರ್ಧನ್ಗೆ ಅನ್ಯಾಯ ಆದಾಗ ನಮ್ಮ ಕಾವೇರಿ ಇಶ್ಯೂ ಬಂದಾಗ ನಾವು ಹೋರಾಟ ಮಾಡಿದ್ದೀನಿ 30 ವರ್ಷದಿಂದ. ಕರೆದಿದ್ದಕ್ಕೆ ನಾನು ಬಂದಿದ್ದೆ, ಆ ಉದ್ದೇಶ ಇಟ್ಕೊಂಡು ನಾನು ಯಾವುದೇ ಉದ್ದೇಶ ಪರ ವಿರೋಧ ಬಂದಿಲ್ಲ ಸರ್ ನಾನು. ಒಂದು ಅಷ್ಟೇ ಸರ್, ಇಲ್ಲ ಸರ್ ಬಂದಿಲ್ಲ ಸರ್. ಯಾಕೆ ಸರ್ ಒಂದು ನಿಮಿಷ, ಇಷ್ಟೊತ್ತವರೆಗೂ ಬಂದಿಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಪಾಲಿಟಿಕ್ಸ್ ಹೌದು, ಏನೋ ಒತ್ತಡ ಇದ್ದು ಅಷ್ಟೇನೆ, ಒತ್ತಡ ಇದ್ದು ಭಯ ಇದ್ದು ಹೋಗ್ಬೇಡಿ ಅಂತ. ಪಂಕ್ಚುಯಲ್ ವ್ಯಕ್ತಿ,
ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಹಾಗಾದ್ರೆ ಅವ್ರಿಗೂ ಏನೋ ಇಲ್ಲಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಒಂದ್ ನಿಮಿಷ ನನ್ನ ಮಾತಲ್ಲಿ ಏನು ತಪ್ಪಿದ್ರೆ ನಿಮ್ಮನ್ನ ಸಮಯ ಇರಲಿ, ನಾನು ಕೇಳ್ಕೊಂಡಿದ್ದೆ ಇಷ್ಟೇ ಸರ್. ವಾಲಂಟ್ರಿ ಆಗಿ ಯಾರು ತಪ್ಪು ಮಾಡಲ್ಲ.